ಇದು ಬರೀ ಸಾಂಗ್ ಅಲ್ಲ, ಸತ್ಯ ಇದೆ. ಪಾಸ್ಟ್ ಅಲ್ಲಿ ನಾನು ಮಾಡಿರೋಂತ ಮಿಸ್ಟೇಕ್ ದೊಡ್ಡ ಮಿಸ್ಟೇಕ್. ಒಂದ್ ಕೈಲಿ ಸಿಗರೇಟು ಕೆಮ್ಕೊಂಡು ಮೂರೋದು ಇರ್ತಿದ್ದೆ ನಶೆಲಿ, ನನ್ ಲೈಫಲ್ಲಿ ಏನಿದ್ದು ಎಲ್ಲಾನು ಸೇರ್ಬಿಟ್ಟು ನನ್ ಮಾಡಿ ಟಾರ್ಗೆಟು ಇಟ್ಟಿದ್ರು ನಶೆಲಿ, ಕೇಳ್ತಿದ್ದೆ ಬಾಯ್ಬಿಟ್ಟು ಎಲ್ಲಾನು ಕಳ್ಕೊಂಡೆ ಹೇಳ್ತಿದ್ದೆ ಮೂರೋದು, ಆದ್ರೂ ಬರ್ಲಿಲ್ಲ ನನ್ನೋರು ಆವತ್ತು, ದಾರಿನೇ ಇರ್ಲಿಲ್ಲ ರಿಟರ್ನು ಆವತ್ತು, ಎಲ್ಲಾನು ಕೈಬಿಟ್ರು ಹಾಳ್ ಮಾಡಿ ಯಾವತ್ತು. ನಶೆಲಿ ಏನಿಲ್ಲ ಮಾಡ್ಬೇಡಿ ಯಾವತ್ತು ನಶೆಲಿ, ಮೂರೊತ್ತು ಇದ್ದೆ ನಾನು ನಂಗೊತ್ತು ಅದ್ ನಿಮ್ಗೆ ಒಳ್ಳೇದು ಮಾಡಲ್ಲ ಯಾವತ್ತು, ಎಲ್ಲಾನು ಕಲ್ಸ್ಬಿಟ್ಟು ಹೋಗ್ತಾರೆ ಕೈಬಿಟ್ಟು. ಇದು ಒಳ್ಳೇದು ಅನ್ಕೊಂಡು ನಾನ್ ಮೇಲೆ ಇರ್ತಿದ್ದೆ ಕಾಸೆಗೂ ತರ್ತಿದ್ದೆ ನಶೆಲೆ ಯಾವತ್ತು ಜೊತೆಲು ಅಂತವ್ರೆ ಪ್ಲಾನ್ ಮೊದಲೇ ಆಗಿತ್ತು, ಇಷ್ಟೇನ ಲೈಫ್ ಅನ್ಕೊಂಡು ಜೀವನನೇ ಸಾಗಿತ್ತು. ಮನೆಯ ಕಷ್ಟಕ್ಕೆ ಆಗ್ಲಿಲ್ಲ ಯಾವತ್ತು ವಿಷಾನ ಹಿಡ್ಕೊಂಡು ಕೂರ್ತಿದ್ದೆ ಮೂರೊತ್ತು, ನನ್ನ ತಾಯಿ ಹೇಳ್ತಿದ್ಲು ನನ್ನ ಲೈಫು ನೋಡ್ಬಿಟ್ಟು ಯಾಕಾಯ್ತು ಯಾಕಿಂಗೆ ಮಾಡ್ಕೊಂಡೆ ಇವತ್ತು ಅನ್ಸಿದ್ದು, ನನ್ನ ತಾಯಿ ಕಣ್ಣೀರು ನೋಡ್ಬಿಟ್ಟು ನಾನಂತೂ ಬದುಕಿದ್ದು ಮನೆಗೆ ವೇಸ್ಟ್ ಇದ್ದು, ಆದ್ರೂ ಕಾಲ್ ಬಂದ್ರು ಸುಳ್ಳು ಹೇಳಿ ಹೋಗ್ತಿದ್ದೆ ಕರೆದವ್ರಿಗೆ ನಾನಲ್ಲ ನನ್ನ ದುಡ್ಡು ಬೇಕಿತ್ತು. ಈ ಆಲ್ಬಮಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಬಿಟ್ಟು ನಿಮಗೇನು ಸಿಗಲ್ಲ, ಇದನ್ನ ಏನಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಅಂದ್ರೆ, ನಾನು ನೋಡಿರೋಂತ ದಿನ ನೀವು ಯಾವತ್ತೂ ನೋಡಬಾರ್ದು, ನಿಮ್ಮ ಫ್ಯಾಮಿಲಿನೂ ನೋಡಬಾರ್ದು. ತುಂಬ ಹುಷಾರಾಗಿರಿ, ಫ್ಯೂಸ್ ಮಾಡ್ಕೊಂಡು ಬಿಟ್ಟು ಬಿಡ್ತಾರೆ. ಜೊತೆಲಿ ಇದ್ದವ್ರಿಗೆ ನಿಯತ್ತೆ ಇರ್ಲಿಲ್ಲ, ಹಾಳಾಗುವವರೆಗೂ ನಂಗೆ ಬುದ್ಧಿನೇ ಬರ್ಲಿಲ್ಲ, ನಶೆಲಿ ಇದ್ದೇನ ಸ್ಟುಡಿಯೋಲಿ ಇರ್ಲಿಲ್ಲ, ಬಂದೋರು ನನ್ನ ತಾಯಿ ತಾಳಿನೇ ಬಿಡ್ಲಿಲ್ಲ, ಮೂರೊತ್ತು ನೂರು ಜನ ಕುಡ್ದವ್ರೆ ನನ್ನ ಸುತ್ತ ಯಾರಡ್ಡು ತೆಗ್ದಿದ್ರು ಅಂತಾನು ನಂಗೆ ಗೊತ್ತ, ಹಾಳು ಮಾಡೋಕ್ ಬಂದಿದ್ರು ದೇವ್ರೆಸ್ರು ಹೇಳ್ಕೊಂಡು ಯಾರು ಗೊತ್ತು ಯಾರ ಜನ್ಮದ ಪಾಪಾನೇ ಉಳಿದಿದ್ದ. ದುಡ್ಮನೆ ಸ್ಟುಡಿಯೋ ನಾನೆಲ್ಲಾನು ಕಳ್ಕೊಂಡೆ, ಹೋಗಿದ್ದನ್ನೆಲ್ಲ ನಾನು ಭಿಕ್ಷೆನೆ ಅನ್ಕೊಂಡೆ, ಇವತ್ತು ನನ್ನ ಹತ್ರ ಅದಕ್ಕಿಂತ ಜಾಸ್ತಿ ನಿಯತ್ತು ಇತ್ತು, ನಾ ಎಲ್ಲಾನು ಪಡ್ಕೊಂಡೆ ಯಾರಿಗೆ ಯಾತಕ್ಕೆ ಅನ್ನೋದನ್ನೆಲ್ಲ ನನ್ನ 5 ವರ್ಷದಲ್ಲೇನೆ ಎಲ್ಲಾನು ತಿಳ್ಕೊಂಡೆ. ನಶೆನ ಕಲ್ಸ್ಬಿಟ್ಟು ಮೋಸಾನೆ ಮಾಡ್ತಿದ್ರು ಅಂತವ್ರನ್ನೆಲ್ಲ ನನ್ನ ಫ್ರೆಂಡ್ಸ್ ಅಂತ ಅನ್ಕೊಂಡೆ. ಮೋಸಾನೆ ಹೋಗ್ಬೇಡಿ ನೀವಂತೂ ಯಾವತ್ತು ಫ್ರೆಂಡ್ಸ್ ಅಂತ ಚಪ್ಪರ್ ನಮ್ಮ ಮನೆಗೆ ತಂದಿಟ್ಟು ಗೊತ್ತಿಲ್ದಂಗೆ ಇರ್ತಾರೆ, ಕಂಡೋರ್ಗೆ ಹುಟ್ಬಿಟ್ಟು ಹಾಳು ಮಾಡಿ ಹೋಗ್ತಾರೆ ಮಧ್ಯಕ್ಕೆ ಕೈ ಬಿಟ್ಟು. ನಶೆಲಿ ಏನಿಲ್ಲ ಮಾಡ್ಬೇಡಿ ಯಾವತ್ತು ನಶೆಲಿ, ಮೂರೊತ್ತು ಇದ್ದೆ ನಾನು ನಂಗೊತ್ತು ಅದು ನಿಮಗೆ ಒಳ್ಳೇದು ಮಾಡಲ್ಲ ಯಾವತ್ತು, ಎಲ್ಲಾನು ಕಲ್ಸ್ಬಿಟ್ಟು ಹೋಗ್ತಾರೆ ಕೈ ಬಿಟ್ಟು. ಹೊಡೆದು ಮುಚ್ಚೋವರೆಗೂ ಪ್ಲಾನ್ ಮಾಡಿದ್ರು ನನ್ನ, ಆದರೆ ಒಂದು ಸತ್ಯ, ಹೊಡಿಬೇಕು ಅಂತ 100 ಜನ ಇದ್ರೆ ಕಾಯಕೊಬ್ಬನಿದ್ದೆ ಇರ್ತಾನೆ. ಇವತ್ತು ನಾನೇನೇ ಬದುಕಿದ್ರು ಅದು ಮೇಲಿರೋ ನಿಂದಾನೆ. ತುಂಬ ಹುಷಾರಾಗಿರಿ, ಫ್ಯಾಮಿಲಿನ ಬಿಟ್ಟು ಯಾವತ್ತೂ ಎಲ್ಲೂ ಹೋಗ್ಬೇಡಿ, ಯಾರಿಂದೇನು ಹೊಡೆದು ಮಣ್ಣು ಮಾಡಿಬಿಡ್ತಾರೆ, ಆಮೇಲೆ ಅದನ್ನು ದುಡ್ಡು ಹಾಕಿ ಮುಚ್ಚೋಗ್ಬಿಡ್ತಾರೆ, ಗೊತ್ತೂ ಆಗಲ್ಲ.